ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ರೀಪ್ರಿಂಟ್ ಪುಟದ ಸಂಖ್ಯೆ ಎರಡು ಸಾವಿರದ ಐನೂರ ಎಪ್ಪತ್ತ ನಾಲ್ಕು ಪುಟದ ಸಂಖ್ಯೆ ನೂರ ಹದಿಮೂರು ನಿಜವಾಗಿರುವ ಜೀವಕರವಾದ ನೀರಿಗಾಗಿ ಆ ಹೆಂಗಸು ಮಾಡಿದ ಕೋರಿಕೆಗೆ ನಮ್ಮ ಕರ್ತನು ಉತ್ತರಿಸಲಿಲ್ಲ ಯಾಕೆಂದರೆ ಪವಿತ್ರವಾದ ಸತ್ಯದ ಆತ್ಮವನ್ನು ದಯಪಾಲಿಸುವ ಕಾಲವೂ ಇನ್ನೂ ಬಂದಿರಲಿಲ್ಲ ಮತ್ತು ಅದು ಕಲ್ವಾರಿಯ ಆ ಶ್ರೇಷ್ಠ ಯಜ್ಞವು ಅರ್ಪಣೆಯಾದ ನಂತರ ಪಂಚಾಶತಮ ದಿನವು ಬರುವವರೆಗೂ ಸಾಧ್ಯವಿರಲಿಲ್ಲ ಯಾಕೆಂದರೆ ಆಕೆಯು ಸಮಾರದವಳಾಗಿರಲು ದೇವರ ಕೃಪಾ ಅನುಗ್ರಹವಾಗಲಿ ಪವಿತ್ರಾತ್ಮ ದಾನವಾಗಲಿ ಹೊಂದಲು ಆಗ ಅದು ನಿಯಮಿತವಾದ ಕಾಲವಾಗಿರಲಿಲ್ಲ ಅದು ದೇವಾನುಗ್ರಹ ಹೊಂದುವ ಅವಕಾಶದ ಬಾಗಿಲು ಅನ್ಯ ಜನರೆಲ್ಲರಿಗೆ ತೆರೆಯಲ್ಪಡುವವರೆಗೆ ಅಂದರೆ ಪಂಚಾಶತಮ ದಿನದ ನಂತರ ಮೂರುವರೆ ವರ್ಷದ ಕಾಲಗಳವರೆಗೆ ಉಂಟಾಗುತ್ತಿರಲಿಲ್ಲ ಹೀಗಿದ್ದರೂ ಆ ಹೆಂಗಸಿನ ಆಸಕ್ತಿ ನಂಬಿಕೆಗಳು ಮತ್ತು ಆಕೆಯ ಊರಿನ ಜನರ ನಂಬಿಕೆಯು ನಮ್ಮ ಕರ್ತನಿಗೆ ಅವರ ಹೃದಯದಲ್ಲಿನ ಪ್ರಾಮಾಣಿಕತೆಗೆ ಸೂಚನೆಯಾಗಿ ಕಂಡುಬಂದು ಆತನನ್ನು ಸಂತೋಷಗೊಳಿಸಿತ್ತು ಈ ಕಾರಣದಿಂದ ಆತನು ಸಂತೈಸುವಿಕೆ ನೀಡುವ ಸತ್ಯದ ವಿಷಯವಾದ ಕೆಲವು ತುಣುಕುಗಳನ್ನು ಅವರ ಮುಂದೆ ಬೀಳ ಮಾಡಿದನು ಅದು ಮುಂದೆ ಅನ್ಯ ಜನರೆಲ್ಲರಿಗೂ ಸುವಾರ್ತೆ ಕೇಳುವ ಅವಕಾಶವು ಪೂರ್ಣವಾಗಿ ತೆರೆಯಲ್ಪಡುವಾಗ ಅದನ್ನು ಅಂಗೀಕರಿಸಲು ಅವರನ್ನು ಸಿದ್ಧವಾಗುವಂತೆ ಮಾಡುವುದಿತ್ತು ಯಾಕೆಂದರೆ ಆ ಹೆಂಗಸು ಇನ್ನೂ ಜೀವಕರವಾದ ನೀರನ್ನು ಸ್ವೀಕರಿಸುವ ಮನೋಸ್ಥಿತಿಯಲ್ಲಿರಲಿಲ್ಲ ಆ ಹೆಂಗಸಿಗೆ ಹೆಂಗಸಿಗೆ ಮೇಲಿನ ಎರಡು ಕಾರಣಗಳನ್ನು ವಿವರಿಸಿ ಹೇಳುವ ಅಗತ್ಯವಿರಲಿಲ್ಲ ಯಾಕೆಂದರೆ ಕಡೆಯದಾದ ಈ ಅಡಚಣೆಯ ವಿಷಯವಾಗಿ ಆಕೆಯು ಬಹು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿತ್ತು ಈ ಕಾರಣಕ್ಕಾಗಿಯೇ ನಮ್ಮ ಕರ್ತನು ಆಕೆಯು ಆಕೆಯು ಪಾಪದಲ್ಲಿ ಜೀವಿಸುತ್ತಿರುವ ರೀತಿಯನ್ನು ಆಕೆಯ ಗಮನಕ್ಕೆ ತಂದಿದ್ದನು ಈತನಿಗೆ ಪ್ರವಾದಿಗಳಿಗಿರುವಂತೆ ಅಂತರಂಗವನ್ನು ತಿಳಿದುಕೊಳ್ಳುವ ವರವಿದ್ದುದನ್ನು ಮತ್ತು ಇದು ಈತನು ಒಬ್ಬ ಅನ್ಯನಾಗಿ ತನ್ನನ್ನು ಕೇಳದೆಯೇ ತನ್ನ ಪಾಪಭರಿತ ಜೀವಿತದ ವಿಷಯವಾಗಿ ತಿಳಿಯುವಂತೆ ಮಾಡಿತ್ತು ಎಂಬುದನ್ನು ಏಕೆಯು ಗ್ರಹಿಸಿಕೊಂಡಿದ್ದಳು ತಾನು ಕೊಡಬೇಕಿದ್ದ ಆಶೀರ್ವಾದವನ್ನು ಸ್ವೀಕರಿಸಲು ಸಿದ್ಧವಿಲ್ಲದ ಹೆಂಗಸಿಗೆ ನಮ್ಮ ಕರ್ತನು ಅದನ್ನು ಹೀಗೇಕೆ ದಯಪಾಲಿಸಿದನು ಮತ್ತು ಆಕೆಯು ಒಂದು ವೇಳೆ ಸಿದ್ಧಳಿದ್ದರೂ ಆಗ ಆತನು ಆಶೀರ್ವಾದವನ್ನು ಅವಳಿಗೆ ಕೊಡಲು ಸಾಧ್ಯವಿರುತ್ತಿರಲಿಲ್ಲವೆಂದ ಪ್ರಶ್ನೆ ಬರಬಹುದು ಇದಕ್ಕೆ ಉತ್ತರವು ಆತನು ತನಗೆ ದೊರೆತ ಅವಕಾಶದ ಪೂರ್ಣ ಪ್ರಯೋಜನ ಪಡೆಯಲು ಸಾಧ್ಯವಾಗುವಂತೆ ಆ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದನು ಆಕೆಯು ಪಾಪಭರಿತ ಜೀವಿತದಲ್ಲಿದ್ದಾಗ್ಯೂ ಸಹ ಆ ಹೆಂಗಸಿನ ಗುಣದಲ್ಲಿ ಪ್ರಾಮಾಣಿಕತೆಯ ವಿಶೇಷ ಲಕ್ಷಣವಿರುವುದನ್ನು ಆಕೆಯ ಮಾತಿನ ಮೂಲಕ ನಮ್ಮ ಕರ್ತನು ಕಂಡುಕೊಂಡಿದ್ದನು ಈತನ ಸಂಭಾಷಣೆಯ ಪ್ರಭಾವವು ಆಕೆಯನ್ನು ನೀತಿಯ ಮತ್ತು ಜೀವಕರವಾದ ನೀರಿನ ನಿಜವಾದ ಬಾಯಾರಿಕೆಯತ್ತ ನಡೆಸಬಹುದೆಂದು ಆತನು ಸೂಕ್ತವಾಗಿ ನಿರೀಕ್ಷಿಸುತ್ತಿದ್ದರೂ ಇರಬಹುದು ಅದು ಆರು ವರ್ಷಗಳ ನಂತರ ಸುವಾರ್ತೆಯು ಯಹುದ್ಯರನ್ನು ಬಿಡದೆ ಎಲ್ಲರಿಗೂ ಸಾಧಾರಣವಾಗಿ ಸಾರಲ್ಪಡುವಾಗ ಈ ಸಮಾರ್ಯರಲ್ಲಿ ಕೆಲವರಿಗೆ ಈ ಜೀವಕರವಾದ ನೀರಿನ ಬಾವಿಯು ಆಳವಾಗಿದ್ದು ಅದರಲ್ಲಿ ಸೇದಲು ತಮ್ಮಲ್ಲಿ ಏನೂ ಇಲ್ಲವೆಂಬುವುದನ್ನು ಹಾಗೂ ತಮಗೆ ಅದನ್ನು ತೃಪ್ತಿಕರವಾದಷ್ಟು ಹೊಂದಬೇಕಿದ್ದಲ್ಲಿ ತಾವು ಆ ಜೀವಕರವಾದ ನೀರನ್ನು ಕುಡಿಯಲು ಇಚ್ಛಿಸುವವರೆಲ್ಲರೂ ಹೊಂದುವುದಕ್ಕಾಗಿ ತನ್ನ ಪ್ರಾಣವನ್ನು ಯಜ್ಞವಾಗಿ ನೀಡಿದ ತನ್ನ ಮೂಲಕವಾಗಿ ಒಂದು ವರದಾನವಾಗಿ ಅದನ್ನು ಪಡೆಯಬೇಕಾಗಿರುವುದೆಂಬ ಅಂಶದ ಅರಿವನ್ನು ಅದು ಉಂಟು ಮಾಡುವುದು ಅಲ್ಲದೆ ಸಮಾರದವಳಾದ ಈ ಬಡ ಹೆಂಗಸಿಗೆ ಸುವಾರ್ತೆಯ ಪ್ರಭಾವಕ್ಕೆ ಒಳಗಾಗಿ ಈ ಜೀವಕರವಾದ ನೀರನ್ನು ಕುಡಿಯುವ ಸದಾವಕಾಶವು ಈಗ ಇಲ್ಲದೆಯೂ ಇರಬೇಕಾಗಿ ಬಂದದೆಯಾದಲ್ಲಿ ಆಕೆಯ ವಿಷಯವಾಗಿ ನಮ್ಮ ದೇವರ ವಾಕ್ಯವು ಭರವಸೆ ನೀಡುವುದೆಂದರೆ ಈಗ ಯಾರಿಗೆಲ್ಲ ಇಂಥ ಅವಕಾಶವು ಹೊಂದಲು ಸಾಧ್ಯವಾಗಿಲ್ಲವೋ ಅವರೆಲ್ಲರ ಜೊತೆಯಲ್ಲಿ ಈಕೆಗೂ ಮುಂದಿನ ಕಾಲದಲ್ಲಿ ಅದು ಅನುಗ್ರಹಿಸೋಣವಾಗುವುದು ನಮಗೆ ತನ್ನ ವಾಕ್ಯದ ಮೂಲಕವಾಗಿ ಸಮರ್ಥರಾಗುವಂತೆ ತಿಳುವಳಿಕೆಯನ್ನು ದೊರೆಯ ಮಾಡುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಅದೇನೆಂದರೆ ಜೀವಕರವಾದ ಈ ನೀರನ್ನು ಈಗ ವೈಯಕ್ತಿಕವಾಗಿ ನೀಡಲಾಗಿದ್ದು ಅದರ ರುಚಿಯನ್ನು ಕೇವಲ ಎಷ್ಟು ಮಂದಿಯನ್ನು ದೇವರಾದ ಕರ್ತನು ಕರೆದಿರುವನೋ ಆ ಕರೆಯಲ್ಪಟ್ಟವರು ಅನುಭವಿಸುತ್ತಿರುವರಾದರೂ ಅದು ಹೀಗೆ ಇನ್ನೂ ದೇವಜನರಲ್ಲಿ ಉಕ್ಕುತ್ತಿರುವ ವರತೆಯ ಬಾವಿಯಾಗಿರದೆ ಇರುವ ಈ ಕಾಲವು ಬರುತ್ತಿದೆ ಆ ಸಾವಿರ ವರ್ಷದ ಕಾಲದಲ್ಲಿ ಅದು ವಿಶಾಲವುಳ್ಳದಾಗಿಯೂ ಪೂರ್ಣವಾಗಿ ತುಂಬಿ ಸ್ಫಟಿಕದಂತೆ ನಿರ್ಮಲವಾಗಿ ಹರಿಯುವ ಜೀವಜಲದ ನದಿಯಾಗಿರುವುದು ಅದು ದೇವರ ಸಿಂಹಾಸನದಿಂದಲೂ ಮತ್ತು ಯಜ್ಞದ ಕುರಿಯ ದಾತನ ಸಿಂಹಾಸನದಿಂದಲೂ ಮತ್ತು ಯಜ್ಞದ ಕುರಿಯ ಹೆಂಡತಿಯು ಆತನೊಡನೆ ಸಹಬಾಧ್ಯಳು ಆಗತಕ್ಕ ಮೊದಲಗೆತ್ತಿಯ ಸಿಂಹಾಸನದೊಳಗಿಂದಲೂ ಭೂಲೋಕದ ಎಲ್ಲ ಕುಲಗಳಿಗೋಸ್ಕರ ಹರಿದು ಬರುವುದು ಮತ್ತು ಆಗ ಅಲ್ಲಿ ಸಮಸ್ತ ಜನಾಂಗಗಳು ಕಳೆದುಕೊಂಡದ್ದನ್ನು ಹಿಂದಿರುಗಿಸಿ ಅವುಗಳನ್ನು ಸ್ವಸ್ಥ ಮಾಡುವ ಎಲೆಗಳುಳ್ಳ ಜೀವವೃಕ್ಷಗಳು ಮಾತ್ರವಿರದೆ ಅಲ್ಲಿ ಆತ್ಮನು ಆಗ ಮಹಿಮಾ ಪದವಿಗೆ ಸೇರಿದ ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ